नमस्कार स्नेहितरे, वेलकम टू डोमेस्टिक एंड ग्लोबल अफेयर्स चैनल। ना वीडियो 17 जुलाई 2023 हिंदू एडिटोरियल विश्लेषण नोड़ो। वीडियो शुरुआत मुंचे नम चानल सब्सक्रैबे दयु सब्सक्रैबी लाइक कमेंटी शेर। सो एडिटोरियल नोड़ोकिंत मुंचे कड़े करेंट अफेयर्स वीडियो कह प्रश्न उत्तरव नोड़ो। मोदलने प्रश्न परिगणसी मोदलने भारत सेवु सार्वजनिक रसगोबर यूरिया 50% कड़मे एरने यूरिया 90% सार्वजनिक सस्यू बड़े सोरिके बाष्ट्रीकरण हरिहोग कारण बहुत कड़मे व्यर्थवे मेले हेली याद सर एरू अल इदक्के सरियादंत उत्तर बंदबिट्टु ऑप्शन डी यावुदु सरियिल्ल अंत। हागादरे विवरणेयन्न नोडोदाद्रे भारतदल्लि सेविसुव ओट्टु सारजनक युक्त रसगोब्बरगळल्लि 80% यूरियावन्न रूपिसुत्तदे मत्तु इदु वर्षगळल्लि बळकेयल्लि घाती हेच्चळवन्न दाखलिसुत्ते एंदु गमनिसबहुदु। अंद्रे एव्री इयर द यूरिया अन्नुवंत फर्टिलैजर्स यूज इनक्रीज आगतिदे अंत। मत यूरिया सुमारु 30-50% सार्वजनिकवन्न सस्यगळु बळसुत्तवे उळिदवु सोरिके बाष्पीकरण हरिदु होगुव परिणामवागि त्वरित रासायनिक रूपांतरदिंद व्यर्थवागुत्तदे। इदरिंद कडिमे बळके दक्षतेयन्न होंदिर्तदे। सो हागागि एरडु स्टेटमेंट्गळु तप्पिदे। मोदलनेयदु अवरु केळिरोदु 50% अल्ल, इदक्के सरियादंत उत्तर 80%। ಮತ್ತೆ ಇಲ್ಲಿ ಕಡಿಮೆ ವ್ಯರ್ಥವಾಗ್ತಿದೆ ಅಂತಂದ್ರೆ ಜಾಸ್ತಿ ವ್ಯರ್ಥವಾಗ್ತಿದೆ ಅನ್ನೋದನ್ನ ಸೂಚಿಸುತ್ತದೆ। ಸೋ ಇದು ನಿಮ್ಮ ಹಿಂದೂ ಎಡಿಟೋರಿಯಲ್ ಅಲ್ಲಿ ಕೇಳಲಾದಂತ ಒಂದು ಆರ್ಟಿಕಲ್ ಬೇಸಿಸ್ ಮೇಲೆ ಈ ಕ್ವೆಶ್ಚನ್ ಅನ್ನು ಕೇಳಲಾಗಿದೆ। ಮುಂದೆ ಎರಡನೇ ಪ್ರಶ್ನೆ, ಒಂದು ಜಗತ್ತು ಒಂದು ಆರೋಗ್ಯದ ಆರೋಗ್ಯಕ್ಕೆ ಕೊಡುಗೆ ನೀಡುವ ಪ್ರಾಣಿ ಮಾನವ ಪರಿಸರ ವ್ಯವಸ್ಥೆಗಳ ಇಂಟರ್ಫೇಸ್ ನಲ್ಲಿ ಸಾಂಕ್ರಾಮಿಕ ರೋಗಗಳ ಅಪಾಯಗಳನ್ನು ಕಡಿಮೆ ಮಾಡಲು ಒಂದು ಕಾರ್ಯತಂತ್ರದ ಚೌಕಟ್ಟು ಇದು ಜಾಗತಿಕ ಮಟ್ಟದಲ್ಲಿ ಯಾವ ಸಂಸ್ಥೆಯ ಉಪಕ್ರಮವಾಗಿದೆ? ಆಪ್ಷನ್ಸ್ ಬಂದ್ಬಿಟ್ಟು ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಆಹಾರ ಮತ್ತು ಕೃಷಿ ಸಂಸ್ಥೆ। ಕೋಡ್ ಬಂದ್ಬಿಟ್ಟು 1, 2, ಎಲ್ಲಾ 3 ಯಾವುದು ಅಲ್ಲ। ಇದಕ್ಕೆ ಸರಿಯಾದಂತ ಉತ್ತರ ಎಲ್ಲಾ 3। ಅಂದ್ರೆ ಭಾರತದ ಒಂದು ಆರೋಗ್ಯ ದೃಷ್ಟಿಕೋನವನ್ನ ವಿಶ್ವ ಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆ ಆರ್ಗನೈಸೇಷನ್ ಫಾರ್ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಂಡ್ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ತ್ರಿಪಕ್ಷೀಯ ಪ್ಲಸ್ ಮೈತ್ರಿ ನಡುವಿನ ಒಪ್ಪಂದದಿಂದ ಅದರ ನೀಲನಕ್ಷೆಯನ್ನು ಪಡೆದುಕೊಂಡಿದೆ। ವಿಶ್ವ ಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಂ, ವಿಶ್ವ ಸಂಸ್ಥೆಯ ಮಕ್ಕಳ ನಿಧಿ ಮತ್ತು ವಿಶ್ವ ಬ್ಯಾಂಕ್ನಿಂದ ಬೆಂಬಲಿತವಾದ ಜಾಗತಿಕ ಉಪಕ್ರಮವು ಒಂದು ಜಗತ್ತು ಒಂದು ಆರೋಗ್ಯದ ಕೊಡುಗೆ ನೀಡುವ ಗುರಿಯನ್ನು ಹೊಂದಿದೆ। ಸೊ ಇದು ಯಾವ ಮೂರು ಸಂಸ್ಥೆಗಳ ಉಪಕ್ರಮವಾಗಿದೆ ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಆಹಾರ ಮತ್ತು ಕೃಷಿ ಸಂಸ್ಥೆ। ನಿಮಗೆ ಏನಾದರೂ ನಿಧಿಯನ್ನ ಯಾರು ಕೊಡ್ತಾರೆ, ಅದಕ್ಕೆ ಫಂಡ್ ಯಾರು ಮಾಡ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಮತ್ತೆ ಯುನಿಸೆಫ್ ಮತ್ತೆ ವಿಶ್ವ ಬ್ಯಾಂಕ್, ಇದನ್ನ ನೆನಪಿಟ್ಕೊಳ್ಳಿ। ಸೊ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ, ಯುನಿಸೆಫ್ ಅಂಡ್ ವಿಶ್ವ ಬ್ಯಾಂಕ್, ಸೊ ಇವು ಇದಕ್ಕೆ ನಿಧಿಯನ್ನ ಕೊಡ್ಸುವೆ। ಮೇನ್ ಆಗಿ ಬಂದ್ಬಿಟ್ಟು ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಮತ್ತೆ ಯುನಿಸೆಫ್। ಮುಂದಿನ ಪ್ರಶ್ನೆ, ಕೈಗಾರಿಕಾ ಉತ್ಪಾದನೆಯ ಸೂಚಕಕ್ಕೆ ಅಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ। ಮೊದಲನೆಯದು, ಇದು ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಬಿಡುಗಡೆ ಮಾಡುತ್ತದೆ ಮತ್ತೆ ಐಐಪಿ ಯಲ್ಲಿ ಒಳಗೊಂಡಿರುವ ವಸ್ತುಗಳ ತೂಕದ ಸುಮಾರು 50%ದಷ್ಟು ಪ್ರಮುಖ ಕೈಗಾರಿಕೆಗಳು ಖಾತೆಗಳನ್ನು ಹೊಂದಿದೆ। ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದಂತ ಉತ್ತರ 1 ಮಾತ್ರ। ಸೊ ಇದನ್ನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಬಿಡುಗಡೆ ಮಾಡ್ತದೆ, ಇದು ಸರಿ। ಮೊದಲನೆಯದು ತಪ್ಪು, 50% ಅಲ್ಲ, 40%। ಸೊ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಕೈಗಾರಿಕಾ ಉತ್ಪಾದನೆಯ ಸೂಚಕ ಒಂದು ಸಂಯೋಜಿತ ಸೂಚಕವಾಗಿದ್ದು ಆಯ್ದ ಬೇಸ್ ಅವಧಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಅವಧಿಯಲ್ಲಿ ಕೈಗಾರಿಕಾ ಉತ್ಪನ್ನಗಳ ಬುಟ್ಟಿಯ ಉತ್ಪಾದನೆಯ ಪರಿಮಾಣದಲ್ಲಿ ಅಲ್ಪಾವಧಿಯ ಬದಲಾವಣೆಯನ್ನ ಅಳೆಯುತ್ತದೆ। ಸೊ ಅಂದ್ರೆ ವಾಲ್ಯೂಮ್ ಎಷ್ಟು, ಕ್ವಾಂಟಿಟಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನ ಮೆಷರ್ ಮಾಡುತ್ತೆ। ಇದು ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಸಿಕ ಆಧಾರದ ಮೇಲೆ ಇದರ ಮೂಲ ವರ್ಷ ಬಂದ್ಬಿಟ್ಟು 2011-12।
ಓಕೆ ಬೇಸ್ ಇಯರ್ ಫಾರ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾವುದು 11-12. ಮುಂಚೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾಕೆ ರಾಂಗ್ ಅಂತಂದರೆ ಆಗಲೇ ಹೇಳಿದಾಗೆ 40% ಪ್ರಮುಖ ಕೈಗಾರಿಕಾ ಘಟಕಗಳು ಈ ಸೂಚಕದಲ್ಲಿ ಹೊಂದಿರ್ತದೆ. ಹಾಗಾದರೆ ಐ ಪಿ ಪಿ ಮುಖ್ಯವಾಗಿ ಯಾವ 3 ಘಟಕಗಳ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡ್ತದೆ ಅಂತಂದರೆ ವಿದ್ಯುತ್, ಕಚ್ಚಾ ತೈಲ, ಸಿಮೆಂಟ್, ಕಲ್ಲಿದ್ದಲು, ಉಕ್ಕು, ಸಂಸ್ಕರಣಾಗಾರ ಉತ್ಪನ್ನಗಳು, ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರಗಳು, ಒಟ್ಟು 8 ಪ್ರಮುಖ ಕೈಗಾರಿಕಾ ಘಟಕಗಳ ಸೂಚಂಕಗಳನ್ನು ಇದು ಹೊಂದಿರ್ತದೆ. ಸೊ ಇದರಲ್ಲಿ ಗಣಿಗಾರಿಕೆ, ಉತ್ಪಾದನೆ ಮತ್ತು ವಿದ್ಯುಚ್ಛಕ್ತಿ 3 ವಿಶಾಲ ವಲಯಗಳ ಘಟಕಗಳಾಗಿ ಕುಸಿಯುತ್ತದೆ. ಅಂದರೆ ಬೇಸಿಕಲಿ ಮೇನ್ ಕ್ಯಾಟಗರಿ ಬಂದುಬಿಟ್ಟು ಮೈನಿಂಗ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ಸೊ ಅದರಲ್ಲಿ 8 ಅಂತ ನೋಡೋದಾದರೆ ವಿದ್ಯುತ್, ಕಚ್ಚಾ ತೈಲ, ಕಲ್ಲಿದ್ದಲು, ಸಿಮೆಂಟ್, ಉಕ್ಕು, ಸಂಸ್ಕರಣಾಗಾರ ಉತ್ಪನ್ನಗಳು, ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರ. ಸೊ ಮುಂದಿನ ಪ್ರಶ್ನೆ ಇದಾಗಿತ್ತು, ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಎಸ್ ಟಿ ಕೌನ್ಸಿಲ್ಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೊದಲನೇ ಹೇಳಿಕೆ, ಇದು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅನುಷ್ಠಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಶಿಫಾರಸುಗಳನ್ನು ಮಾಡುವ ಜವಾಬ್ದಾರಿಯನ್ನು ಹೊಂದಿರುವ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಎರಡನೇ ಸ್ಟೇಟ್ಮೆಂಟ್, ಈ ಕೌನ್ಸಿಲ್ ಪ್ರತಿಯೊಂದು ನಿರ್ಧಾರವನ್ನು ಹಾಜರಿರುವ ಮತ್ತು ಮತ ಚಲಾಯಿಸುವ ಸದಸ್ಯರ ತೂಕದ ಮತಗಳ 1/4 ಭಾಗದಷ್ಟು ಮತದಿಂದ ತೆಗೆದುಕೊಳ್ಳಲಾಗ್ತದೆ. ಮೂರನೇ ಸ್ಟೇಟ್ಮೆಂಟ್, ಕೇಂದ್ರ ಹಣಕಾಸು ಸಚಿವರು ಜಿ ಎಸ್ ಟಿ ಕೌನ್ಸಿಲ್ನ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 3 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 2 ಮಾತ್ರ, 1, 2, 3. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಸೊ ವಿವರಣೆಯನ್ನು ನೋಡೋದಾದರೆ, ತಿದ್ದುಪಡಿಯಾದ ಸಂವಿಧಾನದ 279A(1) ಪ್ರಕಾರ ಇದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಸೊ ಆರಂಭವಾದ 60 ದಿನಗಳ ಒಳಗೆ ಜಿ ಎಸ್ ಟಿ ಕೌನ್ಸಿಲ್ನನ್ನು ರಾಷ್ಟ್ರಪತಿಯವರು ರಚಿಸಬೇಕು. ಮತ್ತು ಸೆಪ್ಟೆಂಬರ್ 12, 2016 ಜಾರಿಗೆ ಬಂದ 279A ವಿಧಿಯನ್ನು ಜಾರಿಗೆ ತರಲು ಅಧಿಸೂಚನೆಯೊಂದಿಗೆ 10 ಸೆಪ್ಟೆಂಬರ್ 2016 ಹೊರಡಿಸಲಾಗಿದೆ. ಆದ್ದರಿಂದ ಜಿ ಎಸ್ ಟಿ ಕೌನ್ಸಿಲ್ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅನುಷ್ಠಾನಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಜವಾಬ್ದಾರಿ ಅಂದರೆ ಶಿಫಾರಸು ಮಾಡುವಂತಹ ಜವಾಬ್ದಾರಿಯನ್ನು ಹೊಂದಿದೆ. ಹೇಳಿಕೆ 2 ಸರಿಯಾಗಿದೆ. ಯಾಕಂತಂದರೆ ಇದು ತೆರಿಗೆ ದರಗಳನ್ನಾಗಿರ್ಬೋದು, ವಿನಾಯಿತಿಗಳನ್ನಾಗಿರ್ಬೋದು, ಮಿತಿಗಳು ಮತ್ತು ಆಡಳಿತಾತ್ಮಕ ಕಾರ್ಯವಿಧಾನಗಳಂತಹ ಜಿ ಎಸ್ ಟಿಗೆ ಸಂಬಂಧಿಸಿದ ಪ್ರಮುಖ ಸಮಸ್ಯೆಗಳನ್ನು ನಿರ್ಧರಿಸುವಲ್ಲಿ ಕೌನ್ಸಿಲ್ ಪ್ರಮುಖ ಪಾತ್ರವನ್ನು ವಹಿಸಿದೆ. ಮತ್ತು ಒಮ್ಮತದ ಆಧಾರದ ಮೇಲೆ ಇದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ. ಹಾಗಾದರೆ ಪ್ರತಿಯೊಂದು ನಿರ್ಧಾರಗಳನ್ನು ಹಾಜರಿರುವ ಸದಸ್ಯರ ತೂಕದ 3/4 ಭಾಗಕ್ಕಿಂತ ಕಡಿಮೆಯಿಲ್ಲದ ಬಹುಮತದೊಂದಿಗೆ ಇದನ್ನು ತೆಗೆದುಕೊಳ್ಳಲಾಗ್ತದೆ. ಮುಂದೆ ತಿದ್ದುಪಡಿ ಮಾಡಿದ ಸಂವಿಧಾನದ 279A ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆಯಾಗಿರುವ ಜಿ ಎಸ್ ಟಿ ಕೌನ್ಸಿಲ್ ಈ ಕೆಳಗಿನ ಸದಸ್ಯರನ್ನು ಹೊಂದಿರ್ತಾರೆ. ಅಧ್ಯಕ್ಷರು ಬಂದುಬಿಟ್ಟು ಕೇಂದ್ರ ಹಣಕಾಸು ಸಚಿವಾಲಯರು, ಮತ್ತು ಸದಸ್ಯರು ಕೇಂದ್ರ ರಾಜ್ಯ ಸಚಿವರು, ಹಣಕಾಸು ಕಂದಾಯ ಉಸ್ತುವಾರಿ ಮತ್ತು ಹಣಕಾಸು ಮತ್ತು ತೆರಿಗೆಯ ಉಸ್ತುವಾರಿ ಸಚಿವರು ಅಥವಾ ಪ್ರತಿ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಯಾವುದೇ ಸಚಿವರು ಸದಸ್ಯರಾಗಿರ್ತದೆ. ಅಂದರೆ ಚೇರ್ಮನ್ ಮತ್ತು ಮೆಂಬರ್ಶಿಪ್ ಮೆಂಬರ್ಸ್ ಯಾರ್ಯಾರಿರ್ತಾರೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಾಹಕ ಬೆಲೆ ಸೂಚಂಕ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಆಹಾರ ತೂಕವು ಸಗಟು ಬೆಲೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗಿಂತ ಹೆಚ್ಚಾಗಿದೆ. ಮುಂದೆ WPI ಸೇವೆಗಳ ಬೆಲೆಗಳಲ್ಲಿ ಬದಲಾವಣೆಗಳನ್ನು ಸರಿ ಹಿಡಿಯುವುದಿಲ್ಲ. ಅಂದರೆ ಸರ್ವಿಸ್ ಅಲ್ಲಿ ಏನೇನು ಬೆಲೆಗಳ ಬದಲಾವಣೆ ಆಗ್ತದೆ ಅದನ್ನು WPI ಹೊಂದಿರುವುದಿಲ್ಲ, ಬಟ್ CPI ಅದನ್ನು ಮಾಡ್ತದೆ ಅನ್ನೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈಗ WPIನ ಹಣದುಬ್ಬರದ ಪ್ರಮುಖ ಅಳತೆಯಾಗಿ ಅಳವಡಿಸಿಕೊಂಡಿದೆ ಮತ್ತು ಪ್ರಮುಖ ನೀತಿ ದರಗಳನ್ನು ಬದಲಾಯಿಸಲು ನಿರ್ಧರಿಸಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 ಮತ್ತು 2 ಮಾತ್ರ, 2 ಮಾತ್ರ, 3 ಮಾತ್ರ, 1, 2, 3. ಇದಕ್ಕೆ ಸರಿಯಾದಂಥ ಉತ್ತರ 1 ಮತ್ತು 2 ಮಾತ್ರ. ಮೂರನೇ ಸ್ಟೇಟ್ಮೆಂಟ್ ಯಾಕೆ ತಪ್ಪಾಗಿದೆ ಅಂತಂದರೆ ಇದು CPI ನಾಟ್ WPI. ಓಕೆ, ಸೊ WPI ಆ್ಯಂಡ್ CPI ನಡುವಿನ ವ್ಯತ್ಯಾಸಕ್ಕೆ ಕಾರಣ, ಸೊ ಮಾಸಿಕ ಆಧಾರದಲ್ಲಿ ಇದನ್ನು ಪ್ರಕಟ ಮಾಡಲಾಗ್ತದೆ. CPI ಆಹಾರದ ಗುಂಪಿನ ಆಹಾರ ಮತ್ತು ಪಾನೀಯಗಳ ತೂಕದ 45.86% ಒಳಗೊಂಡಿದೆ. ಆದರೆ WPI ಬುಟ್ಟಿಯಲ್ಲಿ 24.4% ಈ ಆಹಾರ ಲೇಖನಗಳು ಮತ್ತು ತಯಾರಿಸಿದ ಆಹಾರ ಉತ್ಪನ್ನಗಳ ತೂಕ ಇದೆ. CPI ಬಾಸ್ಕೆಟ್ ಮತ್ತು WPI ಬಾಸ್ಕೆಟ್ ಭಾಗವಾಗಿರುವ ವಸತಿ, ಶಿಕ್ಷಣ, ವೈದ್ಯಕೀಯ ಆರೈಕೆ, ಮನರಂಜನೆ ಇತ್ಯಾದಿ ಸೇವೆಗಳನ್ನು ಒಳಗೊಂಡಿದೆ. ಅಂದರೆ ಸರ್ವಿಸ್ ಸೆಕ್ಟರ್
ಮುಂಚೆ ಡಬ್ಲ್ಯೂ ಪಿ ಎಲ್ ಇದ್ದಿದ್ದು ಈಗ ಸಿ ಪಿ ಐಗೆ ಆ್ಯಡ್ ಮಾಡಲಾಗಿದೆ ಅಂತ. ಸೊ ಸಿ ಪಿ ಐ ಸರಕುಗಳು ಮತ್ತು ಸೇವೆಗಳ ಐಟಮ್ಗಳನ್ನು ಒಳಗೊಂಡಿದ್ದರೆ ಡಬ್ಲ್ಯೂ ಪಿ ಐ ಕೇವಲ ಸರಕುಗಳನ್ನು ಒಳಗೊಂಡಿರ್ತದೆ. ಸೊ ಮತ್ತೆ ಹಣದುಬ್ಬರದ ಪ್ರಮುಖ ಅಳತೆಗಾಗಿ ಅಥವಾ ಕೆಲವು ನೀತಿ ದರಗಳನ್ನು ಬದಲಾಯಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಬಂದ್ಬಿಟ್ಟು ಸಿ ಪಿ ಐಯನ್ನು ಯೂಸ್ ಮಾಡ್ಕೊಳ್ತಿದೆ. ಸೊ ಇಷ್ಟು ಪ್ರಶ್ನೆಗಳ ವಿವರಣೆಯಾಗಿತ್ತು. ಸೊ ಮುಂದೆ ಎಡಿಟೋರಿಯಲ್ನ ನೋಡೋಣ. ಮೊದಲನೇ ಸಂಪಾದಕೀಯ ಇದಾಗಿದೆ, ರಷ್ಯಾ ಸಾಕಷ್ಟು ಕ್ಲಸ್ಟರ್ ಬಾಂಬ್ಗಳನ್ನು ಹೊಂದಿದೆ ಅಂತ ಪುಟಿನ್ ಅವರು ಹೇಳಿದ್ದಾರೆ. ಸೊ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕ್ಲಸ್ಟರ್ ಬಾಂಬ್ಗಳಂತಂದ್ರೆ ಏನು? ಸೊ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೀತಿರುವಂತಹ ಯುದ್ಧದಲ್ಲಿ ಇದು ಹೇಗೆ ಯೂಸ್ ಆಗ್ತಿದೆ ಅನ್ನೋದನ್ನು ನೋಡೋಣ. ಸೊ ಈ ಕ್ಲಸ್ಟರ್ ಶಸ್ತ್ರಾಸ್ತ್ರ ಅಂತಂದ್ರೆ ಇತ್ತೀಚೆಗೆ ಏನಕ್ಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಸುಮಾರು $800 ಮಿಲಿಯನ್ ಮೌಲ್ಯದ ಹೊಸ ಮಿಲಿಟರಿ ನೆರವು ಪ್ರಾಜೆಕ್ಟ್ ನಲ್ಲಿ ಭಾಗವಾಗಿರುವಂತಹ ಯುಕ್ರೇನ್ಗೆ ಈ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳನ್ನ ಒದಗಿಸ್ತೇನೆ ಅಂತನ್ಬಿಟ್ಟು ಯುನೈಟೆಡ್ ಸ್ಟೇಟ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಈ ನಿರ್ಧಾರವು ಅನೇಕ ನಾಗರಿಕರ ಸಾವು ನೋವುಗಳ ಬಗ್ಗೆ ಕಳವಳವನ್ನ ಹೆಚ್ಚಿಸಿದೆ. ಅದ್ರ ಬಗ್ಗೆ ಯುನೈಟೆಡ್ ನೇಷನ್ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಇದನ್ನ ತಪ್ಪಿಸ್ಬೇಕು, ಇದನ್ನ ಕಂಟಿನ್ಯೂ ಮಾಡಬೇಡಿ ಅನ್ನುವಂತಹ ಕರೆಗಳು ಸಹ ಬಂದಿದೆ. ಹಾಗಾದ್ರೆ ಏನಿದು ಕ್ಲಸ್ಟರ್ ಶಸ್ತ್ರಾಸ್ತ್ರ ಅಂತ ನೋಡೋದಾದ್ರೆ, ಇವು ಗಾಳಿಯಲ್ಲಿ ಬಿದ್ದ ಅಥವಾ ನೆಲದಿಂದ ಉಡಾಯಿಸಲಾದ ಸ್ಫೋಟಕ ಆಯುಧದ ಒಂದು ರೂಪವಾಗಿದೆ. ಇದು ಸಾಮಾನ್ಯವಾಗಿ ಬಾಂಬ್ಲೆಟ್ಗಳು ಅಂತ ಕರೀತಾರೆ. ಸೊ ವಾಟ್ ದೇ ಆರ್ ಕಾಲ್ಡ್ ಬಾಂಬ್ಲೆಟ್ಸ್ ಅಂತ ಕರೀತಾರೆ. ಸೊ ಇದನ್ನ ಒಂದು ಸಣ್ಣ ಉಪ ಪ್ರತಿ ನಿರೋಧಕಗಳನ್ನ ವಿಶಾಲ ಪ್ರದೇಶದ ಮೇಲೆ ಬಿಡುಗಡೆ ಮಾಡುತ್ತದೆ ಮತ್ತೆ ಹೊರಹಾಕುತ್ತದೆ. ಅವುಗಳನ್ನ ಸಿಬ್ಬಂದಿಗಳನ್ನ ಕೊಲ್ಲೋದಕ್ಕಾಗಿರ್ಬೋದು ಅಥವಾ ವಾಹನಗಳನ್ನ ಡೆಸ್ಟ್ರಾಯ್ ಮಾಡೋದಕ್ಕಾಗಿರ್ಬೋದು, ರನ್ವೇಗಳು, ವಿದ್ಯುತ್ ಮಾರ್ಗಗಳು ಮತ್ತು ಇತರ ಗುರಿಯನ್ನ ನಾಶಪಡಿಸಲು ವಿನ್ಯಾಸಗೊಳಿಸಲಾಗಿದೆ. ಮುಂದೆ ಕೆಲವು ಕ್ಲಸ್ಟರ್ ಮದ್ದುಗುಂಡುಗಳು ರಾಸಾಯನಿಕ ಅಥವಾ ಜೈವಿಕ ಏಜೆಂಟ್ಗಳು ಮತ್ತೆ ನೆಲ ಬಾಂಬ್ಗಳು ಅಥವಾ ಕರಪತ್ರಗಳನ್ನ ಚದುರಿಸಬಹುದು. ಸೊ ಮೇನ್ ಚಾಲೆಂಜ್ ಏನಂತಂದ್ರೆ, ಇಂತಹ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳನ್ನ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನನ್ನು ಉಲ್ಲಂಘಿಸುತ್ತವೆ. ಯಾಕಂತಂದ್ರೆ ಇವುಗಳನ್ನ ಯೂಸ್ ಮಾಡೋದ್ರಿಂದ ನಾಗರಿಕರು ಅಥವಾ ನಾಗರಿಕ ವಸ್ತುಗಳಿಗೆ ವಿವೇಚನೆ ಇಲ್ಲದೆ ಇದು ಹಾನಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಯೂಸ್ ಅನ್ನ ಪ್ರೊಹಿಬಿಟ್ ಮಾಡಲಾಗಿದೆ. ಮುಂದೆ ಸಮ್ಟೈಮ್ಸ್ ಇದೇನಾಗುತ್ತೆ ಅಂತಂದ್ರೆ ವೈಫಲ್ಯಗೊಳ್ತದೆ, ಫೇಲ್ಯೂರ್ ಆಗ್ತದೆ, ಅದು ಸಿಡಿಯೋದಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಅಂತಹ ಶಸ್ತ್ರಾಸ್ತ್ರಗಳು ಅಲ್ಲೇ ನೆಲದ ಮೇಲೆ ಸುಮಾರು ದಿನ ಇರೋದ್ರಿಂದ ಒಂದು ನೈಸರ್ಗಿಕ ಅಪಾಯವನ್ನ ಸಹ ಉಂಟು ಮಾಡ್ತದೆ. ಅಷ್ಟೇ ಅಲ್ಲದೆ ಇದು ಯಾವ ಪ್ರದೇಶದ ಮೇಲೆ ಹಾಕಿರ್ತಾರೋ ಅಂತ ಬಾಂಬ್ಗಳು ಆ ಪ್ರದೇಶದಲ್ಲಿ ದೀರ್ಘಕಾಲದಲ್ಲಿ ಇರುವುದರಿಂದ ಆ ವಾತಾವರಣವನ್ನ ಕಲುಷಿತಗೊಳಿಸ್ತದೆ ಮತ್ತೆ ಮಾನವ ಬಳಕೆಗೆ ಅನರ್ಹಗೊಳಿಸುವ ಮತ್ತು ಪೀಡಿತ ರಾಷ್ಟ್ರಗಳಲ್ಲಿ ಆರೋಗ್ಯ ಮತ್ತು ಆರ್ಥಿಕತೆಯ ಹೊರೆಯನ್ನ ಸಹ ಇವು ಉಂಟು ಮಾಡ್ತವೆ. ಹಾಗಾದರೆ ಇಂತಹ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸಿದ್ದು ರಷ್ಯಾ ಮೊದಲನೇ ಬಾರಿಗ ಅಥವಾ ಯುಎಸ್ ಅಥವಾ ಯುಕ್ರೇನ್ ಅನ್ನುವಂತಹ ವಿಷಯವನ್ನ ನೋಡೋದಾದ್ರೆ, ಹಿಂದಿನ ಬಳಕೆಯ ಕೆಲವು ಹಿಸ್ಟ್ರಿಯನ್ನ ನೋಡೋದಾದ್ರೆ, 2001ರಲ್ಲಿ ಅಫ್ಘಾನಿಸ್ತಾನ್ ಯುದ್ಧದ ಸಮಯದಲ್ಲಿ ಯುಎಸ್ ಇಂತಹ ಕ್ಲಸ್ಟರ್ ಬಾಂಬ್ಗಳನ್ನ ಯೂಸ್ ಮಾಡಿತ್ತು. ಮತ್ತೆ 2003ರಲ್ಲಿ ಇರಾಕ್ ಯುದ್ಧದ ಸಮಯದಲ್ಲೂ ಸಹ ಯುಎಸ್ ಕೊನೆಯ ಬಾರಿಗೆ ಕ್ಲಸ್ಟರ್ ಬಾಂಬ್ಗಳನ್ನ ಬಳಸಿತ್ತು. ಅಷ್ಟೇ ಅಲ್ಲದೆ ಸಿರಿಯಾದ ಅಂತರ್ಯುದ್ಧದಲ್ಲಿ ರಷ್ಯಾ ಪೂರೈಸಿದ ಸಿರಿಯನ್ ಸರ್ಕಾರ ಪಡೆಗಳು ಆಗಾಗ್ಗೆ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳನ್ನ ಸಹ ಯೂಸ್ ಮಾಡಿದ್ವು. ಮತ್ತೆ ದಕ್ಷಿಣ ಲೆಬನನ್ ನಾಗರಿಕ ಪ್ರದೇಶಗಳಲ್ಲಿ ವಿಶೇಷವಾಗಿ 2006ರಲ್ಲಿ ಹೆಜ್ಬುಲಾ ವಿರುದ್ಧದ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಕೂಡ ಈ ಕ್ಲಸ್ಟರ್ ಬಾಂಬ್ಗಳನ್ನ ಬಳಸಿತ್ತು. ಅಷ್ಟೇ ಅಲ್ಲದೆ ಹೌತಿ ಬಂಡುಕೋರರೊಂದಿಗೆ ಸಂಘರ್ಷದ ಸಮಯದಲ್ಲೂ ಸಹ ಎಮನ್ ನಲ್ಲಿ ಸೌದಿ ನೇತೃತ್ವದಲ್ಲಿ ಒಂದು ಮೈತ್ರಿಕೂಟದ ಜೊತೆಗೆ ಈ ಕ್ಲಸ್ಟರ್ ಬಾಂಬ್ಗಳನ್ನ ಯೂಸ್ ಮಾಡಲಾಗಿತ್ತು. ಮತ್ತೆ ಸೌದಿ ನೇತೃತ್ವದ ಮೈತ್ರಿಕೂಟವು ಇದಕ್ಕೆ ಟೀಕೆಗಳನ್ನ ಎದುರಿಸಬೇಕಾಗಿತ್ತು. ಮುಂದೆ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳ ಸಮಾವೇಶ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ, ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಕನ್ವೆನ್ಷನ್ ಅಂತ ಏನ್ ಕರಿತೀವಿ, ಸೊ ಇಂತಹ ಅಂತಾರಾಷ್ಟ್ರೀಯ ಸಮಾವೇಶವು ಇಂತಹ ಕ್ಲಸ್ಟರ್ ಶಸ್ತ್ರಾಸ್ತ್ರಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಉತ್ಪಾದನೆ ಮಾಡೋದಾಗಿರ್ಬೋದು, ವರ್ಗಾವಣೆ ಅಥವಾ ಸಂಗ್ರಹಣೆ, ಇದಿಷ್ಟು ಕಾನೂನು ಬಾಹಿರವಾಗಿದೆ. ಯಾಕಂತಂದ್ರೆ ಅದು ನಾಗರಿಕ ಜನಸಂಖ್ಯೆಯ ಮೇಲೆ ಮತ್ತು ಪರಿಸರದ ಮೇಲೆ ವಿವೇಚನೆ ಇಲ್ಲದ ಮತ್ತು ದೀರ್ಘಕಾಲೀನ ಪರಿಣಾಮಗಳನ್ನ ಬೀರ್ತವೆ ಅಂತ ಈ ಕನ್ವೆನ್ಷನ್ ಹೇಳಿದೆ. ಹಾಗಾದ್ರೆ ಈ ಕನ್ವೆನ್ಷನ್ಗೆ ಯಾವೆಲ್ಲ ದೇಶಗಳು ಸಹಿ ಹಾಕಿದೆ ಅಂತ ನೋಡೋದಾದ್ರೆ, ಇದನ್ನ ಡಬ್ಲಿನ್ ನಲ್ಲಿ 30 ಮೇ 2008ರಂದು 107 ರಾಜ್ಯಗಳು ಅಂಗೀಕರಿಸಿದವು ಮತ್ತು 3 ಡಿಸೆಂಬರ್ 2018ರಂದು ಓಸ್ಲೋದಲ್ಲಿ ಸಹಿ ಹಾಕಿದವು. ಇದಕ್ಕೆ ಸೈನ್ ಮಾಡಿದ್ದು ಓಸ್ಲೋ ಅಲ್ಲಿ ಮತ್ತೆ ಡಬ್ಲಿನ್ ನಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಗಿದೆ.
ಈ ಒಡಂಬಡಿಕೆ ಅಥವಾ ನಾವು ಸಮಾವೇಶ ಏನೇಳ್ತೀವಿ ಕನ್ವೆನ್ಷನ್ ಅನ್ನು ಏನೇಳ್ತೀವಿ ಇದು 2010 ಆಗಸ್ಟ್ 1ರಂದು ಜಾರಿಗೆ ಬಂದಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಕಾನೂನಿಗೂ ಸಹ ಬದ್ಧವಾಗಿದೆ ಸೋ ಇಲ್ಲಿಯವರೆಗೆ ಒಟ್ಟು 123 ರಾಜ್ಯಗಳು ಈ ಒಡಂಬಡಿಕೆಗೆ ಸೇರಿಕೊಂಡಿದ್ದಾರೆ 111 ರಾಜ್ಯ ಪಕ್ಷಗಳು ಮತ್ತು 12 ಸಹಿ ಹಾಕಿದ ದೇಶಗಳನ್ನು ಇದು ಒಳಗೊಂಡಿದೆ ಭಾರತ ಯುನೈಟೆಡ್ ಸ್ಟೇಟ್ ರಷ್ಯಾ ಯುಕ್ರೇನ್ ಪಾಕಿಸ್ತಾನ ಮತ್ತು ಇಸ್ರೇಲ್ ಸೇರಿದಂತೆ ಹಲವಾರು ರಾಷ್ಟ್ರಗಳು ಈ ಒಡಂಬಡಿಕೆಗೆ ಸಹಿ ಹಾಕಿಲ್ಲ ಹಾಗಾದ್ರೆ ನಾವು ಈ ಕನ್ವೆನ್ಷನ್ಗೆ ಸಹಿ ಹಾಕಿಲ್ಲ ನೆನಪಿಟ್ಕೊಳ್ಳಿ ಸೋ ಮುಂದಿನ ಎಡಿಟೋರಿಯಲ್ ಬಂದ್ಬಿಟ್ಟು ಹವಳದ ಬ್ಲೀಚಿಂಗ್ ಕೋರಲ್ ಬ್ಲೀಚಿಂಗ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ ಹಾಗಾದ್ರೆ ಏನಿದು ಫಸ್ಟ್ ಕೋರಲ್ ರೀಫ್ ಅಂತಂದ್ರೆ ಏನು ಅಥವಾ ಹವಳದ ದಿಬ್ಬಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ ಹವಳಗಳು ಫೈಲಮ್ ಸಿನಿಡೇರಿಯಾದಲ್ಲಿ ಆಂಥೋಜೋವಾ ವರ್ಗಕ್ಕೆ ಸೇರಿದ ಒಂದು ಸಮುದ್ರದ ಅಕಶೇರುಕಗಳಾಗಿವೆ ಅವು ಸಾಮಾನ್ಯವಾಗಿ ಒಂದು ರೀತಿಯ ವೈಯಕ್ತಿಕ ಫಾಲಿಪ್ ಕಾಂಪ್ಯಾಕ್ಟ್ ವಸಾಹತುಗಳಾಗಿ ವಾಸವನ್ನು ಮಾಡ್ತವೆ ಹವಳದ ದಿಬ್ಬಗಳು ಹವಳದ ಪಾಲಿಪ್ಗಳನ್ನ ವಸಾಹತುಗಳಿಂದ ಮಾಡಲ್ಪಟ್ಟ ನೀರಿನೊಳಗಿನ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿದೆ ಮುಂದೆ ಹವಳದ ಪಾಲಿಪ್ಗಳು ತಮ್ಮ ಅಂಗಾಂಶಗಳಲ್ಲಿ ವಾಸಿಸುವ ಝುಜಾಂತಲೆ ಎಂದು ಕರೆಯಲ್ಪಡುವ ವಿವಿಧ ದ್ಯುತಿಸಂಶ್ಲೇಷಣೆ ಪಾಚಿಯೊಂದಿಗೆ ಸಹಜೀವನ ಸಂಬಂಧವನ್ನ ವಾಸಿಸ್ತವೆ ಈ ಪಾಚಿಗಳು ಏನ್ ಮಾಡ್ತವೆ ಅಂತಂದ್ರೆ ದ್ಯುತಿಸಂಶ್ಲೇಷಣೆಯ ಮೂಲಕ ಹವಳಗಳಿಗೆ ಶಕ್ತಿಯನ್ನ ಒದಗಿಸುತ್ತವೆ ಮತ್ತೆ ಈ ಹವಳಗಳು ಈ ಪಾಚಿಗಳಿಗೆ ಸಂರಕ್ಷಿತ ಪರಿಸರ ಮತ್ತು ಸಂಯುಕ್ತಗಳನ್ನು ಒದಗಿಸಿಕೊಡುತ್ತವೆ ಮತ್ತು ಅವುಗಳ ಬೆಳವಣಿಗೆಗೆ ಏನು ಅಗತ್ಯ ಪರಿಸರವನ್ನ ಇವು ಸೃಷ್ಟಿ ಮಾಡಿಕೊಡ್ತವೆ ಸೊ ಹಾಗಾಗಿ ಈ ಕೋರಲ್ ಪಾಲಿಪ್ಸ್ ಮತ್ತೆ ಈ ಝುಜಾಂತಲೆ ಅನ್ನೋದು ಪರಸ್ಪರ ಡಿಪೆಂಡೆಂಟ್ ಆಗಿದೆ ಸೊ ಒಂದು ಸಿಂಬಯಾಟಿಕ್ ರಿಲೇಷನ್ಶಿಪ್ ಅನ್ನ ಇವು ಹೊಂದಿದ್ದಾವೆ ಮುಂದೆ ಇವುಗಳ ಉಪಯುಕ್ತ ಆದರೂ ಏನು ಸಿಗ್ನಿಫಿಕೆನ್ಸ್ ಏನು ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ ಇವು ಪರಿಸರದ ಪ್ರಾಮುಖ್ಯತೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸ್ತವೆ ಯಾಕಂತಂದ್ರೆ ಸೊ ಇವು ಜೀವ ವೈವಿಧ್ಯಮಯ ಮತ್ತು ಉತ್ಪಾದಕ ಪರಿಸರ ವ್ಯವಸ್ಥೆಗಳಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ಹೊಂದಿದ್ದವೆ ಅಷ್ಟೇ ಅಲ್ಲದೆ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿಗೆ ಆವಾಸ ಸ್ಥಾನಗಳನ್ನ ಇವು ಒದಗಿಸಿಕೊಡ್ತವೆ ಇಂಗಾಲದ ಡೈಆಕ್ಸೈಡ್ನ ಹೀರಿಕೊಳ್ಳುವ ಪ್ರಮುಖ ಗ್ರಹದ ಹವಾಮಾನವನ್ನ ನಿಯಂತ್ರಿಸುವಲ್ಲಿ ಮತ್ತು ಸವೆತ ಮತ್ತು ಚಂಡಮಾರುತದ ಹಾನಿಯಿಂದ ಕರಾವಳಿಗಳನ್ನ ರಕ್ಷಿಸುವಲ್ಲೂ ಸಹ ಇವು ಒಂದು ನಿರ್ಣಾಯಕ ಪಾತ್ರವನ್ನ ವಹಿಸ್ತವೆ ಇಷ್ಟು ಪರಿಸರ ಪ್ರಾಮುಖ್ಯತೆ ಆಗಿತ್ತು ನೆಕ್ಸ್ಟ್ ಆರ್ಥಿಕ ಅಂದ್ರೆ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ಹವಳದ ದಿಬ್ಬಗಳು ಮೀನುಗಾರಿಕೆ ಪ್ರವಾಸೋದ್ಯಮ ಮನರಂಜನೆ ಸೇರಿದಂತೆ ವಿವಿಧ ಕೈಗಾರಿಕೆಗಳನ್ನ ಬೆಂಬಲಿಸುತ್ತದೆ ಅವು ಔಷಧ ಮತ್ತು ಜೈವಿಕ ತಂತ್ರಜ್ಞಾನಕ್ಕೂ ಸಹ ಸಂಪನ್ಮೂಲಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಮುಂದೆ ಹವಾಮಾನ ನಿಯಂತ್ರಣ ಹವಳದ ದಿಬ್ಬಗಳು ಅಲೆಯ ಶಕ್ತಿಯನ್ನ ಹೀರಿಕೊಳ್ಳುವ ಮೂಲಕ ಮತ್ತು ಕರಾವಳಿಯನ್ನ ರಕ್ಷಿಸುವ ಮೂಲಕ ಅಷ್ಟೇ ಅಲ್ಲದೆ ಬಿರುಗಾಳಿಗಳು ಮತ್ತು ಸಮುದ್ರದ ಮಟ್ಟ ಏರಿಕೆಯ ಪರಿಣಾಮವನ್ನ ಕಡಿಮೆ ಮಾಡ್ತದೆ ಹಾಗಾಗಿ ಇವು ನೈಸರ್ಗಿಕ ಬಫರ್ಗಳಾಗಿ ಕಾರ್ಯವನ್ನ ನಿರ್ವಹಿಸ್ತವೆ ಮುಂದೆ ಇವುಗೆ ಇರುವ ಬೆದರಿಕೆಗಳು ಯಾವುವು ಅಂತಂದ್ರೆ ಮೊದಲನೇದಾಗಿ ಹವಾಮಾನ ಬದಲಾವಣೆ ಅಂದ್ರೆ ಅತಿಯಾದ ಉಷ್ಣತೆ ಆಗಿರ್ಬೋದು ಅಥವಾ ಸಾಗರ ಆಮ್ಲೀಕರಣ ಆಗಿರ್ಬೋದು ಹವಳದ ಬ್ಲೀಚಿಂಗ್ಗೆ ಕಾರಣವಾಗ್ತದೆ ಸೊ ಯಾವಾಗ ಈ ಬ್ಲೀಚಿಂಗ್ ಸ್ಟಾರ್ಟ್ ಆಗುತ್ತೋ ಆಗ ಪಾಲಿಪ್ಸ್ಗಳು ತಮ್ಮ ಅಂಗಾಂಶಗಳಿಂದ ವಾಸಿಸುವ ಪಾಚಿಯನ್ನ ಹೊರಹಾಕಿದಾಗ ಹವಳದ ಬ್ಲೀಚಿಂಗ್ ಸಂಭವಿಸುತ್ತದೆ ಇದರಿಂದ ಹವಳಗಳು ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಅದನ್ನೇ ನಾವು ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ ಸೊ ಮುಂದೆ ಹವಳದ ದಿಬ್ಬಗಳು ಒಳಚರಂಡಿ ಕೃಷಿ ಹರಿವು ಕೈಗಾರಿಕಾ ವಿಸರ್ಜನೆ ಸೇರಿದಂತೆ ಮಾಲಿನ್ಯದಿಂದ ಸಹ ಬೆದರಿಕೆಗಳನ್ನು ಎದುರಿಸ್ತಾ ಇದ್ದಾವೆ ಮತ್ತೆ ಮಾಲಿನ್ಯಕಾರಕಗಳು ಹವಳದ ಸಾವು ಮತ್ತು ರೋಗಕ್ಕೆ ಕಾರಣವಾಗಬಹುದು ಜೊತೆಗೆ ರೀಫ್ ಪರಿಸರ ವ್ಯವಸ್ಥೆಯ ಒಟ್ಟಾರೆ ಆರೋಗ್ಯವನ್ನು ಸಹ ಕಡಿಮೆ ಮಾಡ್ತದೆ ಸೊ ಅತಿಯಾದ ಮೀನುಗಾರಿಕೆಯು ಅವಳ ಬಂಡೆಯ ಪರಿಸರ ವ್ಯವಸ್ಥೆಗಳ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸುತ್ತವೆ ಮತ್ತು ಇದು ಹವಳದ ಜನಸಂಖ್ಯೆಯ ಕುಸಿತಕ್ಕೂ ಸಹ ಕಾರಣವಾಗಬಹುದು ಯಾವುದು ಅತಿಯಾದ ಮೀನುಗಾರಿಕೆ ಓವರ್ ಫಿಶಿಂಗ್ ಮುಂದೆ ಕರಾವಳಿ ಅಭಿವೃದ್ಧಿಗಳು ಕೆಲವೊಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಸೊ ಅಲ್ಲಲ್ಲಿ ನಾವು ಕರಾವಳಿ ಪ್ರದೇಶಗಳಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡ್ತಿದ್ದೀವಿ ಮತ್ತೆ ಮರಿನಾಗಳನ್ನು ಡೆವಲಪ್ ಮಾಡ್ತಿದ್ದಾರೆ ಮತ್ತೆ ಇತರ ಮೂಲ ಸೌಕರ್ಯಗಳನ್ನು ನಿರ್ಮಾಣವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಈ ಹವಳದ ದಿಬ್ಬಗಳ ಮೇಲೆ ಹಾನಿಯನ್ನು ಉಂಟು ಮಾಡ್ತಿದ್ದೀವಿ ಸೊ ಹಾಗಾಗಿ ಟೋಟಲ್ ಆಗಿ ಒಂದು ಪರಿಸರ ವ್ಯವಸ್ಥೆಯ ಮೇಲೆ ಈ ರೀಫ್ ಪರಿಸರ ವ್ಯವಸ್ಥೆಯ ಮೇಲೆ ಆರೋಗ್ಯದ ಮೇಲೆ ಇದು ಪರಿಣಾಮವನ್ನ ಉಂಟು ಮಾಡ್ತಿದೆ ಸೊ ಆಕ್ರಮಣಕಾರಿ ಪ್ರಭೇದಗಳು ಇಷ್ಟು ಬಿಟ್ಟು ಫಸ್ಟ್ ಏನ್ ನೋಡಿದ್ವಿ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು ಮತ್ತೆ ಏನು ಪೊಲ್ಯೂಷನ್ ಸೊ ಕೈಗಾರಿಕಾ ನೀರಾಗಿರ್ಬೋದು ಅಗ್ರಿಕಲ್ಚರಲ್ ವೇಸ್ಟ್ ವಾಟರ್ ಆಗಿರ್ಬೋದು ಇದು ಸಮುದ್ರಗಳಿಗೆ ನದಿಗಳಿಗೆ ಸೇರೋದ್ರಿಂದ ಸೆಕೆಂಡ್ ಥರ್ಡ್ ಒನ್ ಏನ್ ನೋಡಿದ್ವಿ ಓವರ್ ಫಿಶಿಂಗ್ ಅತಿಯಾದ ಫಿಶಿಂಗ್ ಮಾಡೋದ್ರಿಂದ ಅಥವಾ ಮೀನುಗಾರಿಕೆ ಮಾಡೋದ್ರಿಂದ ಸೊ ನೆಕ್ಸ್ಟ್ ಏನ್ ನೋಡಿದ್ವಿ
ಕರಾವಳಿ ಅಭಿವೃದ್ಧಿ ಅಂದರೆ ಕೋಸ್ಟಲ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಆಕ್ರಮಣಕಾರಿ ಪ್ರಭೇದಗಳು ಅಂದರೆ ಇನ್ವೇಸಿವ್ ಸ್ಪೀಸೀಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಹವಳದ ದಿಬ್ಬಗಳು ಸಿಂಹ ಮೀನುಗಳಂತಹ ಆಕ್ರಮಣಕಾರಿ ಜಾತಿಗಳಿಂದ ಬೆದರಿಕೆಗಳಿಗೆ ಒಳಗಾಗುತ್ತಿದೆ. ಇದು ಸ್ಥಳೀಯ ಜಾತಿಗಳನ್ನು ಮೀರಿಸುತ್ತದೆ ಮತ್ತು ರೀಫ್ ಪರಿಸರ ವ್ಯವಸ್ಥೆ ಮೇಲೆ ಒಂದು ಒಟ್ಟಾರೆ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಸೊ ಹಾಗಾದರೆ ಹವಳ ದಿಬ್ಬಗಳು ಭಾರತದಲ್ಲಿ ಎಲ್ಲಿ ಎಲ್ಲಿ ಕಂಡು ಬರ್ತವೆ ಅಂತ ನೋಡೋದಾದರೆ, ಭಾರತವು ಸುಮಾರು 7517 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಎಂದು ದಾಖಲಿಸಿದರೆ, ಆದರೆ ಒಂದು ಪ್ರಮುಖ ಕರಾವಳಿಯನ್ನು ಪ್ರತಿನಿಧಿಸುವ ಕಿಲೋಮೀಟರ್ಸ್ ಬಂದುಬಿಟ್ಟು 6100 6100 ಕಿಲೋಮೀಟರ್. ಸೊ ಭಾರತದಲ್ಲಿ ಕಂಡುಬರುವ ಮೂರು ಪ್ರಮುಖ ರೀತಿಯ ಹವಳದ ದಿಬ್ಬಗಳೆಂದರೆ ಫ್ರಿಂಜಿಂಗ್, ಬ್ಯಾರಿಯರ್ ಮತ್ತು ಅಟಾಲ್. ಸೊ ಇದನ್ನು ಕನ್ನಡದಲ್ಲಿ ಫ್ರಿಂಜ್, ತಡೆಗೋಡೆ ಮತ್ತು ಅಟಾಲ್ಗಳು ಅಂತ ನೋಡಬಹುದು. ಸೊ ಭಾರತದಲ್ಲಿ ಹವಳ ದಿಬ್ಬಗಳು ಗಲ್ಫ್ ಆಫ್ ಕಚ್ಚಲ್ ಆಗಿರ್ಬೋದು, ಗಲ್ಫ್ ಆಫ್ ಮನ್ನಾರ್, ಪಾಕ್ ಪಿ, ಅಂಡಮಾನ್ ಅಂಡ್ ನಿಕೋಬಾರ್ ಅಂಡ್ ಲಕ್ಷದ್ವೀಪ್ ಐಲ್ಯಾಂಡ್ಸ್, ಮತ್ತು ಗಲ್ಫ್ ಆಫ್ ಕಚ್ ಇಂದ ನಾರ್ದರ್ನ್ ವೆಸ್ಟ್ ಹ್ಯಾಸ್ ಸಮ್ ಆಫ್ ದ ಮೋಸ್ಟ್ ನಾರ್ದರ್ನ್ಲಿ ರೀಫ್ಸ್ ಇನ್ ದ ವರ್ಲ್ಡ್. ಸೊ ಹವಳದ ದಿಬ್ಬಗಳ ತುಣುಕುಗಳು ದಕ್ಷಿಣ ಬಾಂಬೆಯ ರತ್ನಗಿರಿಯಲ್ಲೂ ಸಹ ನೋಡಬಹುದು, ಮಾಲ್ವನ್ ಮತ್ತು ರೆಡ್ಡಿ ಮತ್ತು ಮಂಗಳೂರಿನ ಪಶ್ಚಿಮದಲ್ಲಿರುವ ಗವೇಷಾನಿ ಬ್ಯಾಂಕ್ನಲ್ಲೂ ಸಹ ಕಂಡುಬರ್ತದೆ. ಸೊ ಇಲ್ಲಿ ಬಂದುಬಿಟ್ಟು ಇದರ ಅರ್ಥ ದಂಡೆ ಅಂತ. ಸೊ ನದಿಯ ದಂಡೆ ಅಂತ ನಾವು ಏನು ಹೇಳ್ತೀವಿ ಅದು, ಸೊ ಬ್ಯಾಂಕಿಂಗ್ ಅಲ್ಲ. ಓಕೆ, ಸೊ ಗವೇಷಾನಿಯಲ್ಲೂ ಸಹ ಕಂಡುಬರ್ತವೆ. ಮುಂದೆ ಇದರ ರಕ್ಷಿಸುವ ಉಪಕ್ರಮಗಳನ್ನು ನೋಡೋದಾದರೆ, ಭಾರತದಲ್ಲಿ ರಾಷ್ಟ್ರೀಯ ಕರಾವಳಿ ಮಿಷನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮತ್ತು ಗ್ಲೋಬಲ್ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಕೋರಲ್ ರೀಫ್ ಇನಿಷಿಯೇಟಿವ್ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಗ್ಲೋಬಲ್ ಕೋರಲ್ ರೀಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಕ್ಸಿಲರೇಟರ್ ಪ್ಲಾಟ್ಫಾರ್ಮ್ ಸಹ ಹೊಂದಿದ್ದೇವೆ. ಸೊ ಇಷ್ಟು ಈ ದಿನದ ಎಡಿಟೋರಿಯಲ್ ಅನಾಲಿಸಿಸ್ ಆಗಿತ್ತು. ಮುಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.